ಗೊತ್ತಾಯ್ತಾ? ಹಂಡಿ ವಜೀರ ಸಮಾಜದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಬಸವ ಭವನದಲ್ಲಿ ವೀರಶೈವ ಲಿಂಗಾಯತ ಹಂಡೆ ವಜೀರ್ ಸಮಾಜದಿಂದ ಬಾಗಲಕೋಟೆ ಜಿಲ್ಲಾ ಹಾಗೂ ಅಥಣಿ ತಾಲೂಕಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆ ಮತ್ತು ರೈತ ಗೀತೆ ಹಾಡುವ ಮೂಲಕ ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು 1008 ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಶೈಲ ಪೀಠ ಶ್ರೀಶೈಲಂ ಹಾಗೂ ವಿವಿಧ ಮಹಾಸ್ವಾಮಿಗಳು ಮತ್ತು ಮುಖ್ಯ ಅತಿಥಿಗಳು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾದನಗೌಡ ಪಾಟೀಲ್ ಅಧ್ಯಕ್ಷರು ವೀರಶಿವ ಲಿಂಗಾಯತ ಹಂಡೆ ವಜೀರ ಸಮಾಜ ಇವರು ವಹಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿ, ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುತ್ತಿನಕಂತಿ ಹಿರೇಮಠ ಶಿವಾಚಾರ್ಯ ಮಹಾಸ್ವಾಮಿಗಳು, ಹೊರಗಿನ ಮಠ ಕುಣ್ಣೂರು ಸೇರಿದಂತೆ ಇನ್ನೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ಖಾದರ್ ನದಾಫ್, ನ್ಯೂಸ್ 43 ಇಂಡಿಯಾ, ಜಮಖಂಡಿ. ಭಾವನೆಯಿಂದ ನಾವು ಇವತ್ತು ಒಂದಾಗಿರಬೇಕಾಗ್ತದೆ, ಬರುವಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ.
ಆಯ್ಕೆಯನ್ನು ಕೊಡುವುದು, ಅದರಲ್ಲಿ ವ್ಯಕ್ತಿಗೆ ವಿಶೇಷವಾದಂತಹ ಶಿಕ್ಷಣವನ್ನು ಕೊಟ್ಟು ಆ ವ್ಯಕ್ತಿಗಳನ್ನ ಆ ಯುವಕರನ್ನ ಬೆಳೆಸಬೇಕಾದ ಬಹಳ ಅಗತ್ಯ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಎಲ್ಲರೂ ಪ್ರಥಮ ಶ್ರೇಣಿ ರ್ಯಾಂಕು ಇತ್ಯಾದಿ ಕೊಟ್ಟಂತವ್ರು ಬರ್ಲಿರಿ, ಕರೆದು ಸನ್ಮಾನ ಮಾಡೋದು ಬೇಡಂತ ಒಂದೊಂದು ಒಳ್ಳೆ ಕಾರ್ಯಕ್ರಮ ಇದೆ. ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಕಲೆ ಪುರಸ್ಕೃತಿಯ ಶ್ರೀಗಳವರೇ, ಮಕ್ಕಳಿಗೆ ಶ್ರೀಗಳವರೇ, ಬಂಡಲಿಯ ಶ್ರೀಗಳವರೇ, ಜಮಖಂಡಿಯ ಶ್ರೀಗಳವರೇ, ಜೈನಾಪುರದ ಶ್ರೀಗಳವರೇ, ಈ ಭಾಗದ ಜನಪ್ರಿಯ ಶಾಸಕರು, ಧರ್ಮನಿಷ್ಠರವಾದ ಸನ್ಮಾನ್ಯ ನಾನಂದ್ರವರೇ, ವಿಧಾನ ಪರಿಷತ್ ಸದಸ್ಯರಾದ ಪೀಠಾಭಿಮಾನಿಗಳಾದ ಕಮಲ್ ಕರಾಳಿಯವರು, ಧರ್ಮನಿಷ್ಠರು, ಕೊಡಗೋಲು ದಾನಿಗಳು, ಪೀಠಾಭಿಮಾನಿಗಳಾದ ಗಣೇಶ ಗುರುಮೂರ್ತಿಯವರೇ, ಪುರಸ್ಕಾರವನ್ನು ಪಡೆದುಕೊಂಡಿರುವಂತಹ ಪಿಎಸ್ಸಿ ಹಾಗೂ ಎಸ್ಎಸ್ಸಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಸಮಾವೇಶಗೊಂಡಿರುವ ಸಮಸ್ತ ಸಂಪತ್ ಮಹಾರಾಜರೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುಂದು ಮಕ್ಕಳು, ಜಮಖಂಡಿ ನಗರದಲ್ಲಿ ಪ್ರತಿ ವರ್ಷ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಖಂಡೇವರ್ಗ ಸಮಾಜದವರು ಅಲ್ಲಲ್ಲಿ ಅಲ್ಲಲ್ಲಿ ಹಂಚಿಕೊಳ್ತಾ ಬರ್ತಾ ಇದ್ದಾರೆ. ಬಹಳ ಸಲ ನಾವು ಕಲಿಬೇಕು ಅಂತ ಪ್ರಯತ್ನ ಮಾಡಿದ್ರು, ಕಾರಣಾಂತರಗಳಿಂದ ನಮಗೆ ಬರಲಿಕ್ಕಾಗಿರಲಿಲ್ಲ. ಈ ವರ್ಷ ಬಹಳಷ್ಟು ಒತ್ತಡಗಳ ರೂಪದಲ್ಲಿ ಬಂದು ಬಹಳ ಬಹಳ ಆಗ್ರಹ ಮಾಡಿದ ಪ್ರಯುಕ್ತ ಇವತ್ತು ಜಗದ್ಗುರುಗಳು ಬಹಳ ಸಂತೋಷದಿಂದ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವರಾಗಿದ್ದಾರೆ.